ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಶುಕ್ರವಾರ ಇವತ್ತು ನಾನೊಂದು ಸ್ಟ್ರೀಟ್ ಶಾಪಿಂಗ್ ಹೋಗ್ತಾ ಇದ್ದೀನಿ. ಶಾಪಿಂಗ್ ಅನ್ನೋದಕ್ಕಿಂತ ವಿಂಡೋ ಶಾಪಿಂಗ್ ಅಂತಾನೆ ಹೇಳ್ಬೋದು. ಜಾಸ್ತಿ ಏನು ತಗೊಳ್ಳೋ ಅಂತ ಐಡಿಯಾ ಇಲ್ಲ, ಬಟ್ ನಿಮಗೆ ತೋರಿಸೋಣ ಅಂತ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಮಲ್ಲೇಶ್ವರಂಗೆ. ಮಲ್ಲೇಶ್ವರಂ ಅಂತೂ ಈ ಹಬ್ಬದ ಸೀಸನಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೈಡಲ್ಲೆಲ್ಲ ಅಂಗಡಿಗಳಿರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಹೋಗಿ ಬರೋಣ, ನಿಮಗೂ ಕೂಡ ತೋರಿಸೋಣ ಅಂತ ಹೊರಟಿದ್ದೀನಿ. ಟೈಮ್ ಆಲ್ರೆಡಿ 12:30 ಆಯಿತು, ಈಗ ಮೆಟ್ರೋದಲ್ಲಿ ಹೋಗ್ತೀನಿ. ನನ್ನ ತಂಗಿ ಕಾಲೇಜ್ ಮುಗಿಸ್ಕೊಂಡು ಹಂಗೆ ಬರ್ತಾಳೆ, ಅಲ್ಲೇ ಮಲ್ಲೇಶ್ವರಂಲ್ಲೇ ಜಾಯ್ನ್ ಆಗ್ತಾಳೆ. ಬನ್ನಿ, ವಿಂಡೋ ಶಾಪಿಂಗ್ ಹೇಗಾಗತ್ತೆ, ನಾನು ಏನಾದರೂ ತೊಗೋತೀನಿ ಅಂತ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾವೀಗ ಮಲ್ಲೇಶ್ವರಂಗೆ ಬಂದಿದ್ದೀವಿ. ನಾವಿಲ್ಲಿ ಫಸ್ಟ್ 14th cross ಸೈಡಿಂದ ಹೋಗ್ತಾ ಇದ್ದೀವಿ. ನಾವೀಗ ಅಲ್ಲಿ ರೈಟ್ ಸೈಡಲ್ಲಿ ಒಂದು ಅಂಗಡಿಲಿ ಈ ರೀತಿ ಹಾಕಿದ್ರು, ಅಂದರೆ ಜುವೆಲ್ಸ್ ಎಲ್ಲ. ಮತ್ತು ಇದೆಲ್ಲ ಮಾಮೂಲಿ ಶಾಪ್ ಇರುತ್ತಲ್ವಾರು, ಮಾವಾಗಿಂದ ಇರೋವಂಥ ಶಾಪ್ಗಳೇ ಇದೆಲ್ಲ. ಇಲ್ಲೆಲ್ಲ ನೀವು ಕೂಡ ಪರ್ಚೇಸ್ ಮಾಡ್ಬೋದು, ತುಂಬ ಕಮ್ಮಿ ಪ್ರೈಸಲ್ಲ ನಿಮಗೆ ಟೀಶರ್ಟ್ಸು ಮತ್ತು ಪಲಾಝೋ ಪ್ಯಾಂಟ್ ಎಲ್ಲ ಕೂಡ ಸಿಗುತ್ತೆ. ಮತ್ತು ಸೈಡಲ್ಲಿ ನೋಡ್ಬೋದು ಈ ರೀತಿ ಅಂಗಡಿಗಳೆಲ್ಲ ಹಾಕ್ಕೊಂಡಿರ್ತಾರಲ್ವ. ಈಗಂತೂ ಒಂದು ರೀತಿ ಫ್ರಾಕ್ ಥರ ಇದು ಮೆಟೀರಿಯಲ್ ಏನು ಹೇಳ್ತಾರೆ ಅಂದರೆ ಶಿಫಾನ್ ಕ್ಲಾತ್ ಥರ ಇದೆ. ಇದು ತುಂಬ ಚೆನ್ನಾಗಿತ್ತು, ಎಲ್ಲರ ಹತ್ರನೂ ಇತ್ತು, ಸೇಮ್ ಇದೇ ರೀತಿ ಇತ್ತು ಫ್ರಾಕ್ ಥರ. ಇದರಲ್ಲಿ XL, L, XXL ಲಾಸ್ಟ್ ಸೈಜ್ವರೆಗೂ ಇದೆ ಇವ್ರ ಹತ್ರ ಅಂತ ಹೇಳಿದ್ರು. ಪ್ರೈಸ್ ಎಲ್ಲ ಕೇಳೋಕೆ ಹೋಗಿಲ್ಲ, ಯಾಕಂದರೆ ನಾನು ತೊಗೊಳ್ಳಲ್ಲ ಅಲ್ವಾ, ಹಾಗಾಗಿ ಪ್ರೈಸ್ ಎಲ್ಲ ಕೇಳಿದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ಅವ್ರೇನು ಕೇಳೋಕೆ ಹೋಗಿಲ್ಲ. ಇವ್ರ ಹತ್ರ ನೋಡಿ ಎಲಾಸ್ಟಿಕ್ ಅದೇ ರೀತಿ, ಬಟ್ ಎಲಾಸ್ಟಿಕ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಈಗ ಹಬ್ಬಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಕುರ್ತೀಸ್ ಎಲ್ಲ, ಹೋಗಿ ನೋಡ್ಬೋದು ನೀವು. ಮತ್ತು ಇಲ್ಲಿರೋ ಕುರ್ತೀಸ್ ಎಲ್ಲ ನೋಡಿ, 250 ರುಪೀಸು, ತುಂಬ ಕಮ್ಮಿ ಇದೆ. ಒಳ್ಳೊಳ್ಳೆ ಟಾಪ್ಸ್ ಅಂತಲೇ ಹೇಳ್ಬೋದು. ನಾನು ಹೋಗಿದ್ದು ಸ್ವಲ್ಪ ಬೇಗ ಹೋಗಿದ್ದರಿಂದ ಜನನೂ ಜಾಸ್ತಿ ಇರಲಿಲ್ಲ, ಮತ್ತು ಮಲ್ಲೇಶ್ವರಂ ಖಾಲಿ ಹೊಡಿತಾ ಇತ್ತು ಅಪರೂಪಕ್ಕೆ. ನನಗೆ ನಿಜಕ್ಕೂ ಬೋರ್ ಆಗ್ತಾ ಇತ್ತು, ಏನು ಜನನೇ ಇಲ್ವಲ್ಲ ಅನ್ನೋ ರೀತಿ. ಮತ್ತು ಇಲ್ಲಿ ಸೈಡಲ್ಲಿ ಫುಟ್ಪಾತ್ ಎಲ್ಲ ಕೂಡ ಕಿತ್ತಾಕಿದ್ದಾರಲ್ವ, ಹಾಗಾಗಿ ವಾಕ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ನೋಡಿಕೊಂಡು ನೀವು ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತೀನಿ. ನೋಡಿ, ಎಲ್ಲ 250 ರುಪೀಸ್, ಆದಷ್ಟು ಟಾಪ್ಗಳೆಲ್ಲ ತುಂಬಾ ಕಮ್ಮಿ ಪ್ರೈಸಲ್ಲಿತ್ತು ಅಂತ ಹೇಳ್ತೀನಿ. ನೋಡಿ, ಇದು ಓಲೆಗಳಿದೆಲ್ಲ ಏನು ಹೇಳ್ತಾರೆ, ಜುಮ್ಕ ನೋಡಿ, ಸರಗಳೆಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಈ ರೀತಿಯೆಲ್ಲ ನಾನು ಹಾಕ್ಕೊಳ್ಳೋದಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡ ದೊಡ್ಡದಿತ್ತು, ಫ್ಯಾನ್ಸಿ ಇಯರಿಂಗ್ಸ್ ಎಲ್ಲ ಜಾಸ್ತಿ ಇತ್ತು. ಹಾಗೆ ಸ್ವಲ್ಪ ಮುಂದೆ ಬಂದ್ವಿ, ನೀವು ನೋಡ್ಬೋದು ಇಲ್ಲಿ ಓಲೆಗಳಲ್ಲಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಹೊಸ ಹೊಸ ಟ್ರೆಂಡಿಂಗ್ ಜುವೆಲರ್ಸ್ ಅಂದರೆ ಇಯರಿಂಗ್ಸ್ ಎಲ್ಲ ಕೂಡ ಇಟ್ಕೊಂಡಿದ್ರು, ಫ್ಯಾನ್ಸಿ ಇಯರಿಂಗ್ಸ್ ಕೂಡ ಇತ್ತು, ತುಂಬ ಹೊಸ ಕಲೆಕ್ಷನ್ಸ್ ಅಂತ ಅನ್ಕೋತೀನಿ ನಾನಿದು. ಹಾಗಾಗಿ ನಿಂತ್ಕೊಂಡ್ವಿ ನನ್ನ ತಂಗಿ ನೋಡಬೇಕು ಅಂದ್ಲು. ಅದಕ್ಕೆ ಅವ್ರು ಹೇಳಿದ್ರು ಒಳಗಡೆ ಶಾಪ್ ಒಳಗಡೆ ಹೋಗಿ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಒಳಗಡೆ ಕಳಿಸಿದ್ರು. ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ಎಲ್ಲ, ಹಬ್ಬಕ್ಕೆ ಅಂದ್ಬಿಟ್ಟು ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ತರಿಸಿಟ್ಟಿದ್ದಾರೆ. ನೋಡ್ಬೋದು ಇದೆಲ್ಲ 100 ರುಪೀಸ್ ಇತ್ತು, ಇದೆಲ್ಲ 1 piece 100 ಇದು. ಮತ್ತು ಸ್ಮಾಲ್ ಸೈಜ್, ಸ್ವಲ್ಪ ಸ್ಮಾಲ್ ಸೈಜ್ ಇರೋದೆಲ್ಲ 50 ರುಪೀಸ್ ಇತ್ತು. ನೋಡ್ಬೋದು ಇದರಲ್ಲೆಲ್ಲ 50 ರುಪೀಸು. ಮತ್ತು ಈ ಸೈಡ್ ಇರೋದೆಲ್ಲ ಕೂಡ ಅಷ್ಟೇ, ಇದೆಲ್ಲ ಕೂಡ 50 ರುಪೀಸ್ ಇತ್ತು. ಇವ್ರದ್ದು ಕಾರ್ಡು ನಾನು ಇಲ್ಲಿ ಹಾಕಿರ್ತೀನಿ ಸೈಡಲ್ಲಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಹೋಗಿ ಶಾಪಲ್ಲಿ ಬೈ ಮಾಡ್ಬೋದು. ಮತ್ತು ಬೇರೆ ಬೇರೆ ಥರ ಕ್ಲಿಪ್ಗಳು, ಸ್ಟಿಕ್ಕರು ಆ ರೀತಿಯೆಲ್ಲ ಕೂಡ ಇತ್ತು. ಈಗ ನಾನು ಒಂದು ಮೊಬೈಲ್ ಕವರ್ ಬೇಕಾಗಿತ್ತು, ಹಾಗಾಗಿ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಮೊಬೈಲ್ ಕವರ್ ಶಾಪ್ಗಳಂತೂ ತುಂಬಾ ಇದೆ ನಿಮಗೆ ಮಲ್ಲೇಶ್ವರಂಲ್ಲಿ. ನಿಮಗೆ ಯಾವುದಾದ್ರು ಮೊಬೈಲ್ ಕವರ್ ಬೇಕಾಗಿದ್ದರೆ ಬಂದು ಚೆಕ್ ಮಾಡಿ, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ನನಗೆ ರೈನ್ಬೋ ಕಲರ್ ಬೇಕಾಗಿತ್ತು, ನೋಡಿ ಆ ಕಲರ್ ಬೇಕಾಗಿತ್ತು. ಅದನ್ನ ಹುಡುಕ್ತಾ ಇದ್ದೆ ತುಂಬ ದಿವಸದಿಂದ, ಕೊನೆಗೂ ಇವತ್ತೇ ಸಿಕ್ತು, ನನಗಂತೂ ತುಂಬಾ ಖುಷಿ ಆಯಿತು. ಈಗ ನನಗೆ ಬಾಕ್ಲಿಗೆ ತೋರಣ ಬೇಕಾಗಿತ್ತು, ಹಾಗಾಗಿ ತೊಗೊಳ್ಳೋಣ ಅಂತ ಬಂದೆ. ಅಂದರೆ ಸೈಡಿಗೆ ಹಾಕ್ತೀವಲ್ವ ಡಿಸೈನಾಗಿ, ಹಾಗಾಗಿ ಅದನ್ನು ತೊಗೊಳ್ಳೋಣ ಅಂತ ಬಂದಿದ್ದೆ ಇಲ್ಲಿಗೆ. ತುಂಬ ಕಲೆಕ್ಷನ್ಸ್ ಇದೆ, ಒಳ್ಳೊಳ್ಳೆ ಡಿಸೈನಾಗಿ ಎಲ್ಲ ತುಂಬ ಚೆನ್ನಾಗಿದೆ. ಬ್ಯಾಕಪ್ ಅಂದರೆ ಬ್ಯಾಕ್ ಸ್ಟಿಚ್ಗೆ ನಾವು ಡಿಸೈನ್ ಮಾಡ್ತೀವಿ ಗೊತ್ತಾ, ಆ ರೀತಿ ಎಲ್ಲ ಕೂಡ ಇತ್ತು ಇವ್ರ ಹತ್ರ. ಇದು ನೋಡ್ಬೋದು, ಇದು ಫುಲ್ಲು ಸೆಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು 750 ಹೇಳಿದರು, ಬಟ್ ನನಗೆ ತೊಗೊಳಕ್ಕೆ ಇಂಟ್ರೆಸ್ಟ್ ಇತ್ತು, ಆದರೆ ನಮ್ಮನೇಲಿ ನಾಯಿ ಇರೋದ್ರಿಂದ ಅದು ಬಿಡೋದಿಲ್ಲ, ಹಾಗಾಗಿ ನಾನು ತೊಗೊಂಡಿಲ್ಲ. ಈ ಸೈಡು 1 piece ಬರುತ್ತೆ ಅಲ್ವ ಚೆಂಡುವಿ ಥರ, ಅದೇ ಥರ ಬರುತ್ತೆ, ಅದು 2
150 rupees ಇತ್ತು. ಒಳಗಡೆ ಬನ್ನಿ, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಹೇಳಿದರು. ಹಾಗಾಗಿ ಒಳಗಡೆ ಹೋಗ್ತಾ ಇದ್ದೀವಿ. ನಿಜಕ್ಕೂ ತುಂಬ ಚೆನ್ನಾಗಿದೆ ಎಲ್ಲ ಕೂಡನು ಅಷ್ಟೇ, ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ತೀನಿ ನಾನು. ಈಗಂತೂ ಎಲ್ಲದರ ಬೆಲೆ ಕೂಡ ಜಾಸ್ತಿ ಆಗಿದೆ, ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಹಾಗಾಗಿ ನಾವು ನೋಡಿಕೊಂಡು ನಮಗೆ ಯಾವುದು ಬೇಕು ಅಂದರೆ ನಮ್ಮ ಬಜೆಟ್ಗೆ ಅನುಸಾರವಾಗಿ ತೊಗೋಬೇಕಾಗತ್ತೆ. ಮತ್ತು ಇಲ್ಲಿ ಒಳಗಡೆ ಎಲ್ಲ ನೋಡ್ಬೋದು, ಒಂದು ಅಲ್ಲಿ ಪರ್ಪಲ್ ಕಲ್ಲರ್ ಇದೆ ಗೊತ್ತಾ, ಅದನ್ನು ತೋರಿಸ್ದೆ, ಅದು 3000 ಹಿಡಿದ್ರು. ಮತ್ತು ಇದು ವೈಟು ಮತ್ತು ಏನು ಹೇಳ್ತಾರೆ ಅದು ಆ ಕಮಲದ ಡಿಸೈನ್ ಇರೋದು ಆರ, ಅದು ತುಂಬ ಕ್ಯೂಟಾಗಿತ್ತು. ಬಟ್ ಪ್ಲಾಸ್ಟಿಕ್ಕೆಲ್ಲ ಹಾಕೋಂಗಿಲ್ಲ ಅಲ್ವಾ, ಹಾಗಾಗಿ ನಾನು ತೊಗೊಂಡಿಲ್ಲ. ಅದಂತೂ ತುಂಬ ಚೆನ್ನಾಗಿತ್ತು ಆರ. ಫೋಟೋಗೆಲ್ಲ ನೀವೇನಾದ್ರು ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿದ್ರೆ ತೊಗೋಬೋದು. ಮತ್ತು ಇದೆಲ್ಲ ಹೊರಗಡೆ ಇಟ್ಟಿದ್ರು ನೋಡಿ, ಹೊರಗಡೆ ಎಲ್ಲ ಕೂಡ ಇಟ್ಟಿದ್ರು. ನಾನು 150 rupees ಎರಡು ಒನ್ ಸೆಟ್ ಬರುತ್ತೆ ಅಲ್ವಾ ಎರಡು, ಅದನ್ನು ತೊಗೊಂಡಿದ್ದೀನಿ ಸಾಕು ಅಂದ್ಬಿಟ್ಟು. ನೋಡಿ ಇಲ್ಲಿ ಹೊರಗಡೆ ನೋಡಿ, ಇಲ್ಲಿ ಹಾಕಿದ್ರಲ್ವ, ಇದರಲ್ಲಿ ತೊಗೊಂಡೆ ನಾನು. ಇದೆಲ್ಲ ನೋಡಿ ಡಿಸೈನ್ಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಹೋಗಿ ಬೈ ಮಾಡ್ಬೋದು. ಮತ್ತು ಇಲ್ಲಿ ಕೆಳಗಡೆ ಪಾಟಲ್ಲಿ ನೋಡಿ ರೋಸಸ್ ಎಲ್ಲ, ಇದೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಿಜಕ್ಕೂ ಒಳ್ಳೆ ಆ ರಿಯಲ್ ರೋಸಸ್ ಥರ ಕಾಣಿಸ್ತಾ ಇತ್ತು, ಎಲ್ಲ ತುಂಬ ಚೆನ್ನಾಗಿತ್ತು. ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇತ್ತು ಅಂತಲೇ ಹೇಳ್ತೀನಿ ನಾನು. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನಿಮಗೇನಾದರೂ ಅವಶ್ಯಕತೆ ಇದ್ದರೆ ಹೋಗಿ ತೊಗೊಳ್ಳಿ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಸೈಡಲ್ಲೆಲ್ಲ ಜಾಸ್ತಿ ಕಲ್ಲರು, ರಂಗೋಲಿ ಹಚ್ಚು ಅದೇ ಜಾಸ್ತಿ ಇತ್ತು, ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ನೀವು ಕೂಡ ಹೋಗಿ ತೊಗೊಳ್ಳಿ ಅಂತ ಹೇಳ್ತೀನಿ. ಬಟ್ ಎಲ್ಲನೂ ಪ್ರೈಸ್ ಎಲ್ಲ ಒಂದಕ್ಕೆ ಒಂದೊಂದು ರೀತಿ ಪ್ರೈಸ್ ಇತ್ತು. ಒಂದು 80 rupees, 40 rupees, 60 rupees, ಆ ರೀತಿ ನಾವು ಯಾವ್ದು ಸೆಲೆಕ್ಟ್ ಮಾಡ್ತೀವಿ ನೋಡಿ, ಅದ್ರ ಮೇಲೆ ಡಿಪೆಂಡ್ ಆಗಿತ್ತು ಪ್ರೈಸು. ಇದು 80 rupees ಇತ್ತು. ಇದು ಬಾಕ್ಲು ಮುಂದೆ ಹೊಸ್ಲತ್ರ ಬಿಡ್ತೀವಲ್ವ, ಅದು ಬಂದಿರೋದು. ತುಂಬ ಚೆನ್ನಾಗಿದೆ ಅದು. ನಾನು ತೊಗೊಂಡಿಲ್ಲ, ಯಾಕಂದರೆ ನಾವು ಹೊಸ್ಲು ನಾವು ಮನೆ ಮುಂದೆ ಏನು ಬಿಡೋದಿಲ್ಲ, ಹಾಗಾಗಿ ತೊಗೊಂಡಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು ಇದೆಲ್ಲ, ನೀವು ಕೂಡ ಹೋಗಿ ತೊಗೊಳ್ಳಿ. ರೋಡ್ ಸೈಡೆಲ್ಲ ಇಟ್ಕೊಂಡಿದ್ದಾರೆ ಇವರೆಲ್ಲ, ಶಾಪ್ ಎಲ್ಲ ಇದೆ ಜಾಸ್ತಿ ಈಗ. ಮತ್ತು ಸ್ಟಿಕ್ಕರ್ ಅಂಟಿಸ್ತೀವಲ್ವ ನಾವು ಈ ರೀತಿ ಒಳಗಡೆ ಎಲ್ಲ, ಆ ರೀತಿ ಸ್ಟಿಕ್ಕರ್ ಎಲ್ಲ ಕೂಡ ಇತ್ತು. ಮತ್ತು ಇದು ನೋಡಿ, ನೀರು ಹಾಕ್ಬಿಟ್ಟು ಫ್ಲವರ್ ಹಾಕಿಡ್ತೀವಿ ಗೊತ್ತಾ, ಬೌಲು, ಅದು ಕೂಡ ಇತ್ತು. ನನ್ನ ಹತ್ರ ಆಲ್ರೆಡಿ ಎರಡಿದೆ, ನಾನು ಜಾಸ್ತಿ ಯೂಸೇ ಮಾಡಲ್ಲ ಅದನ್ನು, ಹಾಗಾಗಿ ನಾನು ತೊಗೊಂಡಿಲ್ಲ. ದೊಡ್ಡದು ಇದೆ, ಚಿಕ್ಕದು ಇದೆ, ಆ ರೀತಿ ಇತ್ತು. ಪ್ರೈಸು ನಾನು ಕೇಳೋಕ್ಕೆ ಹೋಗಿಲ್ಲ, ಯಾಕಂದರೆ ತೊಗೊಳ್ಳಲ್ಲ ಅಲ್ವಾ, ಅವರು ಕೂಡ ಸುಮ್ಮನೆ ಬೇಜಾರಾಗ್ತಾರೆ. ಈಗ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಇರೋದ್ರಿಂದ ಮುಖವಾಡ ಮತ್ತು ಇದು ದೀಪಗಳು ಆ ರೀತಿ ಎಲ್ಲ ಜಾಸ್ತಿ ಇಟ್ಟಿದ್ರು. ಜರ್ಮನ್ ಸಿಲ್ವರ್ ಬರುತ್ತಲ್ವಾ, ಅದು ಎಲ್ಲ ಇತ್ತು ತುಂಬಾ. ಮತ್ತು ನೋಡಿ ಇದು ಕಮಲ ಹೂವಿಂದು ಶೇಪ್ ಬರುತ್ತಲ್ವಾ, ಅದು ಲಕ್ಷ್ಮಿ ಕೂರಿಸೋದಕ್ಕೆ, ಅದೆಲ್ಲ 100 rupees ಇತ್ತು. ನೋಡ್ಬೋದು ತುಂಬ ಶಾಪ್ಗಳಾಗಿದೆ ಮಾತ್ರ ಈಗ ಹಬ್ಬ ಸೀಸನ್ ಬಂದಿದೆ ಅಲ್ವಾ, ಹಾಗಾಗಿ. ಮತ್ತು ರಾಖಿ ಹಬ್ಬ ಕೂಡ ಬರ್ತಾ ಇದೆ, ರಾಖಿ ಕೂಡ ತುಂಬ ವೆರೈಟೀಸಲ್ಲಿ ಇತ್ತು. ಇದೆಲ್ಲ ನೈಲ್ ಪಾಲಿಶ್ ಎಲ್ಲ 20 rupees. ಈಗ ನನ್ನ ತಂಗಿ ಇಲ್ಲಿ ಅವಳು ಮನೆ ಒಳಗಡೆ ಹಾಕ್ಕೊಳ್ಳಿಕ್ಕೆ ಸಾಫ್ಟ್ ಉಲ್ಲನ್ ಚಪ್ಪಲ್ ಬರುತ್ತಲ್ವ, ಅದನ್ನು ನೋಡ್ತಾ ಇದ್ಲು. 100 rupees ಎಲ್ಲ ಇತ್ತು, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಸಾಕ್ಸ್ಗಳು ಮತ್ತು ಮಕ್ಕಳಿಗೆ ಬೇಕಾದಂಥ ಟೋಪಿ ಎಲ್ಲ ಕೂಡ ಇಟ್ಕೊಂಡಿದ್ರು. ಸ್ವಲ್ಪ ಬಾರ್ಗಿನ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತೀನಿ. ಬಾರ್ಗಿನ್ ಮಾಡಿದ್ರೆ ಅವರು ಕೂಡ ಕೊಡ್ತಾರೆ ಸ್ವಲ್ಪ ಕಮ್ಮಿ ಪ್ರೈಸ್ಗೆ. ಆದಷ್ಟು ನೋಡಿ ಬಾರ್ಗಿನ್ ಮಾಡಿ ತೊಗೊಳ್ಳಿ, ಎಲ್ಲ ಕಡೆಯೂ ಅಷ್ಟೇ. ಬಿಡಿ ಕೊಡಲ್ಲ ಈಗ ಹಬ್ಬ ಎಲ್ಲ ಇರೋದ್ರಿಂದ ಬಳೆಗಳು ಕೂಡ ಅಷ್ಟೇ, ತುಂಬಾನೇ ಇಟ್ಕೊಂಡಿದ್ದಾರೆ. 350 rupees ನೋಡ್ಬೋದು, ಇಲ್ಲೆಲ್ಲ ಕುಚ್ಚಿ ಇಟ್ಕೊಂಡಿದ್ದಾರೆ ಅಲ್ವಾ, ಅದೆಲ್ಲ 350 rupees ಇತ್ತು. ಗ್ರೀನ್ ಕಲರ್ ಬಳೆ ಬಂದು 350 rupees ಅಂದ್ಕೋತೀನಿ. ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇತ್ತು. ಈ ರೀತಿ ಪ್ಲೈನ್ ಬ್ಯಾಂಗಲ್ಸ್ ಎಲ್ಲ ಕೂಡ ಇಟ್ಕೊಂಡಿದ್ರು, ಸೈಡಲ್ಲೇ ಇಟ್ಕೊಂಡಿದ್ದಾರೆ, ಶಾಪ್ ಒಳಗಡೆ ಏನಿಲ್ಲ, ರೋಡ್ ಸೈಡಲ್ಲೇ ತುಂಬ ಜನ ಇಟ್ಕೊಂಡಿದ್ದಾರೆ. ಹೋಗಿ ತೊಗೊಳ್ಳಿ. ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ನೋಡ್ಬೋದು, ಇಲ್ಲೆಲ್ಲ ಬ್ಯಾಗ್ಗಳು ಮತ್ತು ಪೂಜೆ ಸಾಮಾನು ಅಂಗಡಿಗಳೆಲ್ಲ ಜಾಸ್ತಿ ಇತ್ತು. ಮತ್ತು ನಾವಲ್ಲಿ ಟ್ರೆಡಿಷನಲ್ ರಂಗೋಲಿ ನೋಡಿದ್ವಿ ಅಚ್ಚು, ಮತ್ತು ಈಗ ಇಲ್ಲಿ ಫ್ಯಾನ್ಸಿ ರಂಗೋಲಿ ನೋಡ್ಬೋದು. ಇದು ನಾವು ಹಬ್ಬ ಬಂದಾಗ ಇಟ್ಕೊಂಡು ಆಮೇಲೆ ಮತ್ತೆ ಪ್ಯಾಕ್ ಮಾಡಿ ಎತ್ತಿಟ್ಕೋಬೋದು.
ಆ ರೀತಿ ಫ್ಯಾನ್ಸಿ ರಂಗೋಲಿ ಇದೆಲ್ಲ ಮತ್ತು ತೋರಣಗಳೆಲ್ಲ ಕೂಡ ಇಟ್ಕೊಂಡಿದ್ರು. ಆ ದೇವ್ರದ್ದು ಡಿಸೈನ್ ಬರುತ್ತಲ್ಲ ಮಾವಿನ ಎಲೆ ಥರ ಅದೆಲ್ಲ ಇಟ್ಕೊಂಡಿದ್ರು. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಇದೆಲ್ಲ ಫ್ಯಾನ್ಸಿ ಆಗಿರುತ್ತೆ ಅಲ್ವಾ, ಸ್ವಲ್ಪ ಮಾಡೋದಕ್ಕೆ ಕಷ್ಟ, ಹಾಗಾಗಿ ಕಾಸ್ಟ್ಲಿ ಇರುತ್ತೆ. ಇಲ್ಲಿ ಗ್ರೀನ್ ಮತ್ತು ಮೆರೂನ್ ಕಲರ್ ತೋರಣ ನೋಡಿದ್ರಿ ಅಲ್ವಾ, ಅದೆಲ್ಲ 250-350 ರೇಂಜಲ್ಲೆಲ್ಲ ಇತ್ತು. ಮತ್ತು ನೋಡ್ಬೋದು ಲಕ್ಷ್ಮಿಗೆ ಬೇಕಾದಂಥ ಕೈಗಳು ಮತ್ತು ಕಾಲು ಅದೆಲ್ಲ ಕೂಡ ಇಟ್ಕೊಂಡಿದ್ರು ನೋಡಿ. ಇದೆಲ್ಲ ಮುಕ್ವಾಡಕ್ಕೆ ಹಾಕ್ತೀವಲ್ವಾ, ಅದೆಲ್ಲ ಕೂಡ ಇತ್ತು. ಬಟ್ ಕಾಸ್ಟ್ಲಿ ಇತ್ತು ಅಂತ ಹೇಳ್ತೀನಿ ನಾನು. ಇದೆಲ್ಲ ಸ್ಟೋನಿಂದು, ನೀವು ಇಲ್ಲಿ ನೋಡ್ಬೋದು ಕೈಯೆಲ್ಲ ಚಿಕ್ಕದನೇ 1450 ಆ ರೀತಿ ಕಿರೀಟ ಎಲ್ಲ ಕೂಡ ಹೇಳ್ತಾ ಇದ್ರು. ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ಹೋಗಿ ಸ್ವಲ್ಪ ಬಾರ್ಗಿನ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತೀನಿ ಆದಷ್ಟು. ಮತ್ತು ನಾನೀಗ ತೋರಿಸ್ತಾ ಇದ್ದೀನಲ್ವಾ ನೋಡಿ, ನೇಮ್ ಬೋರ್ಡ್ ಕೂಡ ನಾನು ತೋರಿಸಿದ್ದೀನಿ. ಈ ರೋಡಿಗೆ ಹೋಗಿ ನಿಮಗೆ ತುಂಬಾ ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ತೀನಿ ನಾನು. ಮೊದಲಿಗೆ ಬರ್ತಿದ್ದಂಗೆ ಇದು ಕಾಲಿಗೆ ಹಾಕೋತೀವಲ್ವ ಗೆಜ್ಜೆ, ಅದು ನೋಡ್ಬೋದು ಫ್ಯಾನ್ಸಿ ಗೆಜ್ಜೆ ಅಂತಲೇ ಹೇಳ್ಬೋದು. ಇದೆಲ್ಲ 120 ರುಪೀಸ್ ಇತ್ತು ನೋಡಿ, ಇದೆಲ್ಲ 120 ಒನ್ ಪೀಸ್ ಬಂದು. ಮತ್ತು ಅವರು ನನಗೆ ಬೇರೆ ಡಿಸೈನ್ ಬೇಕಾಗಿತ್ತು, ಅದು ಸೈಜ್ ಇರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಏರಿಸ್ಕೊಡ್ತೀರಾ ಅಂತ ಕೇಳಿದೆ. ಅವರು ಇರೋದನ್ನ ತೊಗೊಳ್ಳಿ ಅಂದರು, ಆಮೇಲೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಪಾಪ ಏರಿಸ್ಕೊಟ್ರು. ನಾನು ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಯಾವುದು ತೊಗೊಂಡಿದ್ದೀನಿ ಅಂತ. 120 ರುಪೀಸ್ ಇತ್ತು ಒಂದು ಎರಡಕ್ಕೆ. ಮತ್ತು ಈಗ ಬ್ಯಾಗ್ ನೋಡೋಣ ಅಂತ ಬಂದ್ವಿ. ಬ್ಯಾಗ್ ಎಲ್ಲ 250 ರುಪೀಸ್ ಇತ್ತು. ಇಷ್ಟು ಬ್ಯಾಗಲ್ಲಿ ನಾವು ಯಾವ ತೊಗೊಂಡ್ರು ಅಷ್ಟೇ 250 ರುಪೀಸ್ ಇತ್ತು, ಹಾಗಾಗಿ ನೋಡೋಣ ಅಂತ ಬಂದ್ವಿ ನೋಡಿ. ಇದು ಈಗ ತುಂಬ ಟ್ರೆಂಡಿಂಗಲ್ಲಿರುವಂಥ ಬ್ಯಾಗ್, ಅದು ಜಾಸ್ತಿ ಇವಾಗ ಎಲ್ಲರೂ ಅದನ್ನ ಇಟ್ಕೊಂಡಿರ್ತಾರೆ. ರೆಡ್ ಕಲರ್ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ವಾ ಇದು. ಆದರೆ ನಾನು ತೊಗೊಂಡಿಲ್ಲ, ಈ ಕಲರ್ ನನ್ನ ಹತ್ರ ಆಲ್ರೆಡಿ ಇತ್ತು, ಹಾಗಾಗಿ ತೊಗೊಂಡಿಲ್ಲ. ನಾನು ಬೇರೆ ಕಲರ್ ತೊಗೊಂಡಿದ್ದೀನಿ. ಯಾವ ಕಲರ್ ತೊಗೊಂಡಿದ್ದೀನಿ ಅಂದ್ಬಿಟ್ಟು ನಾನು ನಿಮಗೆ ಇದೇ ವ್ಲಾಗಲ್ಲಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ನೀವು ಫುಲ್ಲು ವ್ಲಾಗ್ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ನಾನು ಯಾವ್ದ್ಯಾವ್ದು ತೊಗೊಂಡಿದ್ದೀನಿ ಅಂತ. ಮತ್ತು ಒಂದು ಅಜ್ಜಿ ಇಲ್ಲಿ ಸ್ವಲ್ಪ ಮುಂದೆ ಬಂದ್ವಿ, ಆ ಸರಗಳು ಕೂಡ ಮಾರ್ತಾಯಿದ್ರು ನೋಡ್ಬೋದು. ಇದೇ ಸರಗಳು ಇದೆಲ್ಲ 350-150-250 ಆ ರೀತಿ ರೇಂಜಲ್ಲೆಲ್ಲ ಇಟ್ಕೊಂಡಿದ್ರು. ತುಂಬ ಜನ ತೊಗೊತಾ ಇದ್ರು ಕೂಡ, ತುಂಬ ಚೆನ್ನಾಗಿತ್ತು ಕಲರ್ಸ್ ಎಲ್ಲ ಕೂಡ. ನೀವು ಕೂಡ ಹೋಗಿ ಬೈ ಮಾಡಿ. ಇದು ಸ್ವಲ್ಪ ಅದೇ ರೋಡಲ್ಲಿ ಮೇಲ್ಗಡೆ ಲಾಸ್ಟಲ್ಲಿ ಸಿಗುತ್ತೆ ನಿಮಗೆ. ಫ್ರೆಂಡ್ಸ್, ಶಾಪಿಂಗ್ ಎಲ್ಲ ಆಯಿತು, ಈಗ ಮೆಟ್ರೋಗೆ ವೆಯ್ಟ್ ಮಾಡ್ತಾ ಇದ್ವಿ. ಜಾಸ್ತಿ ಏನು ಶಾಪಿಂಗ್ ಆಗಿಲ್ಲ, ಏನೇನು ತೊಗೊಂಡಿದ್ದೀನಿ ಅಂದ್ಬಿಟ್ಟು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಇನ್ನು 3 ನಿಮಿಷ ಇದೆ ಮೆಟ್ರೋಗೆ. ಏನು ವೆಯ್ಟ್, ಏನು ಯೋಚನೆ ಮಾಡ್ತಾ ಇದೆಯಾ ಗಾಯತ್ರಿ? ಅಲ್ಲ, ಇಲ್ಲಿ ಬಂದಿದ್ದೆ ಅದಕ್ಕೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಂಜೆ 4:30 ಮನೆಗೆ ಬಂದೆ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಟೈಮ್ 7 ಗಂಟೆ 6:30 ಆಗ್ತಾ ಇದೆ. ಈಗ ಕೂತಿದ್ದೀನಿ, ಏನು ತೊಗೊಂಬಂದಿದ್ದೀನಿ ಅಂತ ತೋರಿಸೋಣ ಅಂತ. ಜಾಸ್ತಿ ಏನು ತೊಗೊಂಬಂದಿಲ್ಲ, ಸ್ವಲ್ಪನೇ ತಂದಿರೋ ತೋರಿಸ್ತೀನಿ. ಇವತ್ತು ಮಲೇಶ್ವರಮಲ್ಲಿ ಜಾಸ್ತಿ ಜನನೇ ಇರಲಿಲ್ಲ, ಶಾಪಿಂಗ್ ಮಾಡೋದಕ್ಕೆ ತುಂಬ ಬೋರ್ ಆಗ್ತಾ ಇತ್ತು. ಇವತ್ತಿಂದಲೇ ವೀಕೆಂಡ್ ಸ್ಟಾರ್ಟ್, ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತು ಶುಕ್ರವಾರ ಅಲ್ವಾ, ಹಾಗಾಗಿ ಇನ್ ಸಂಜೆ ಮೇಲೆ ಆಗ್ತಾರೆ ಅನ್ಸುತ್ತೆ. ಬಟ್ ಜನನೇ ಇರಲಿಲ್ಲ ಅಲ್ವಾ, ಹಾಗಾಗಿ ಬೋರ್ ಆಗ್ತಾ ಇತ್ತು. ನಾಳೆ ಹೋಗಿ, ನಾಳೆ ಶನಿವಾರ ಮತ್ತು ಭಾನುವಾರ ಹೋದರೆ ತುಂಬಾ ಕ್ರೌಡ್ ಇರುತ್ತೆ, ಶಾಪಿಂಗ್ ಮಾಡೋಕೆ ಕೂಡ ಒಂಥರ ಜೋಶ್ ಇರುತ್ತೆ, ಚೆನ್ನಾಗಿರುತ್ತೆ. ಐಟಮ್ಸು ಅಷ್ಟು ಜಾಸ್ತಿ ಏನಿರಲಿಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂಥ ಐಟಮ್ಸ್ಗಳು ಏನು ಅಷ್ಟೊಂದು ಇರಲಿಲ್ಲ ಅಂತಲೇ ಹೇಳ್ಬೋದು. ಮೋಸ್ಟ್ಲಿ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ನಾನು ಈ ವೀಕೆ ಹೋಗಿ ತಪ್ಪು ಮಾಡ್ತೀನಿ ಅಂತ ಅನ್ನಿಸ್ತು ನನಗೆ. ನೆಕ್ಸ್ಟ್ ವೀಕ್ ಹೋಗಬೇಕಾಗಿತ್ತು. ಇರಲಿ ಬಿಡಿ, ಇನ್ನೋ ನೆಕ್ಸ್ಟ್ ಇಯರ್ ಹೋದ್ರಾಯಿತು. ಅದು ಅಲ್ಲದೆ ನನಗೆ ಜಾಸ್ತಿ ಬೇಕಾಗಿ ಕೂಡ ಇರಲಿಲ್ಲ, ಪರವಾಗಿಲ್ಲ ನಡೆಯುತ್ತೆ. ನೀವೇನಾದರೂ ವರಮಹಾಲಕ್ಷ್ಮಿಗೆ ಏನಾದರೂ ಮಲೇಶ್ವರಂಗೆ ಹೋಗೋದಿದ್ರೆ ನೆಕ್ಸ್ಟ್ ವೀಕ್ ಹೋಗಿ, ಆಗ ಎಲ್ಲ ಐಟಮ್ಸ್ ಕೂಡ ಬಂದಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಮೊದಲಿಗೆ ನಾನು ನೋಡಿ ಈ ಬ್ಯಾಗ್ ತೊಗೊಂಡೆ. ಇದು 250 ರುಪೀಸ್ ಇದು ನೋಡಿ, ಈ ರೀತಿ ಇದೆ. ಕ್ವಾಲಿಟಿ ಇಲ್ಲ, ಓಕೆ ಪರವಾಗಿಲ್ಲ, 250 ರುಪೀಸ್ಗೆ ಇರೋಷ್ಟು ಕ್ವಾಲಿಟಿನೇ ಇದೆ. ಜಿಪ್ ಮಾತ್ರ ತುಂಬ ಚೆನ್ನಾಗಿದೆ, ಕಂಪಾರ್ಟ್ಮೆಂಟ್ ನೋಡ್ಬೋದು ತುಂಬ ಚೆನ್ನಾಗಿದೆ. ಇಲ್ಲೊಂದು ಜಿಪ್ ಇದೆ, ಮತ್ತು ನೋಡಿ ಇಲ್ಲೊಂದು ಪೌಚ್ ಇದೆ ನೋಡಿ, ಎರಡಿದೆ ಕಂಪಾರ್ಟ್ಮೆಂಟ್ ನೋಡಿ, ಇಲ್ಲೊಂದಿದೆ ನೋಡಿ, ಇಲ್ಲೊಂದಿದೆ, ಈ ರೀತಿ ಇದೆ. ಇದು ಬ್ಯಾಕ್ ಕಲರ್ ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಇದೊಂದು ತೊಗೊಂಡೆ. ಇದು 250 ರುಪೀಸು. ಫ್ರೆಂಡ್ಸ್, ನೆಕ್ಸ್ಟ್ ನೋಡಿ ಈ ರೀತಿ ಚೆಂಡು ಹೂವಿಂದು ಒಂದು 2 ಹಾರ ತೊಗೊಂಬಂದಿದ್ದೀನಿ ಬಾಕ್ಲಿಗೆ ಹಾಕ್ಲಿಕ್ಕೆ. ಕಲರ್ ತುಂಬ ಚೆನ್ನಾಗಿದೆ ಅಲ್ವಾ, ಎಲ್ಲೋ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ನು. ಉದ್ದದ 2 ತೊಗೊಂಬಂದಿದ್ದೀನಿ, ಇವೆರಡು 150 ರುಪೀಸು, 2 ರಿಂದ 150 ರುಪೀಸ್ ಆಯಿತು.
ನಮ್ಮದು ಬಾಕ್ಲಲ್ಲಿ ಹಾಕಿದ್ದೆ ಸೇಮ್ ಇದೇ ಥರದೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮನೆ ನಾಯಿ ಇದೆಯಲ್ಲ ಎಲ್ಲ ಕಿತ್ತು, ನಾವು ಮೊನ್ನೆ ಹೊರಗಡೆ ಹೋಗಿದ್ವಿ ಲಾಸ್ಟ್ ವೀಕು, ಎಲ್ಲ ಕಿತ್ಬಿಟ್ಟು ಮನೆಗೆ ಬರೋಷ್ಟಕ್ಕೆ ಫುಲ್ಲು ಪ್ಯಾಸೇಜ್ ತುಂಬ ಅಂಡಿಟ್ಟಿತ್ತು. ಹಾಗಾಗಿ ಅವಾಗ 3 ಹಾಕಿದ್ದೆ, ಇವಾಗ ಸ್ಮಾಲ್ ಚಿಕ್ ಸೈಜ್ಗೆ ಕಮ್ಮಿ ಅದಕ್ಕೆ ಕಿಟಕದಲ್ಲಿ ಇರೋ ಥರ ಹಾಕೋಣ ಅಂದ್ಬಿಟ್ಟು 2 ತೊಗೊಂಬಂದೆ. ಅದು ಡೋರ್ಗೆ ಹಾಕೋದಾದ್ರೆ 3 ಬೇಕಾಗುತ್ತೆ, ಇಲ್ಲಿ ಸೈಡ್ಗೆ ಹಾಕೋದಾದ್ರೆ 2 ಸಾಕು. ನಾನು ಫುಲ್ಲು ಹಿಂಗೆ ಮಾಡಿ ಹಾಕ್ತೀನಿ, ಹಾಗಾಗಿ ತುಂಡ ಬಂದರೂ ಪರವಾಗಿಲ್ಲ, ಅದಕ್ಕೆ ಕಿಟಕ್ ಬರೆದಂದ್ಬಿಟ್ಟು 2 ತೊಗೊಂಡಿದ್ದೀನಿ. ನೀವೇನಾದರೂ ಈ ರೀತಿ ಡೋರ್ಗೆ ಹಾಕೋದು ಈ ರೀತಿ ಈ ರೀತಿ ಹಾಕ್ತಾರಲ್ವ, ಈಗ ಹಾಕೋದಿದ್ರೆ 3 ತೊಗೊಳ್ಳಿ ಅಂತ ಹೇಳ್ತೀನಿ. ಓಕೆನಾ? ಇದು 150 ರುಪೀಸ್ ಆಯಿತು 2 ಮತ್ತು ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ ನೋಡಿ, ಇದು 50 ರುಪೀಸು. ಇದೇ ಏನಾದರೂ ನಮ್ಮ ಏರಿಯಾದಲ್ಲಿ ತೊಗೊಂಡಿದ್ರೆ 100 ರುಪೀಸ್ ಹೇಳ್ತಿದ್ರು. ನಿಜಕ್ಕೂ ಇದು ತುಂಬಾ ವರ್ತ್ ಅನಿಸ್ತು ನನಗೆ ನೋಡಿ. ಕಲ್ಲರು 2-3 ಕಲರ್ ಇತ್ತು, ನನಗೆ ಪಿಂಕ್ ಸಾಕು ಅನಿಸ್ತು, ಹಾಗಾಗಿ ತೊಗೊಬಂದೆ. ಇದು ನೋಡಿ, ಇದು ಉಲ್ಲನ್ನು ಅವರು ಡಿಸೈನ್ ಮಾಡಿರೋದು. ಇದು ಉಲ್ಲನ್, ಇಲ್ಲೆಲ್ಲ ಉಲ್ಲನ್ ಇದೆ, ತುಂಬ ಚೆನ್ನಾಗಿದೆ. ಬಳೆ ಕ್ವಾಲಿಟಿ ಸೈಡಲ್ಲಿ ಇಟ್ಕೊಂಡಿರ್ತಾರಲ್ವ ಅಷ್ಟು ಇರ್ತಾರ ತೊಗೊಂಡಿದ್ದು. ಈಗ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಬಳೆಗಳು ಪೌಚ್ ಲೆಕ್ಕಿಸಿಸ್ ಎಲ್ಲ ಹಿಂಗೆ ಇರುತ್ತಲ್ಲ, ಏನಿರ್ತಾರೆ ಡಜನ್ ಗಟ್ಟಲೆ ಬಳೆ ಎಲ್ಲ ಇಟ್ಕೊಂಡಿದ್ದಾರೆ. 300 ಆ ರೀತಿ ಎಲ್ಲ ಇತ್ತು, ಆ ಥರ ಎಲ್ಲ ಬಳೆ ಇತ್ತು. ನನಗೆ ಸಾಕು ಅಂದ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ಕೊಂಡೆ ಅಲ್ವಾ, ಪಾಪ ಹಾಗೆ ವಿಡಿಯೋ ಮಾಡಬಾರ್ದು ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದು 50 ರುಪೀಸ್ ಆಯಿತು ಒಂದು ಡಜನ್ ಬಳೆಗೆ. ಅದಾದಮೇಲೆ ನೋಡಿ, ಇದು ಮೊಬೈಲ್ ಕವರ್ ತೊಗೊಂಡೆ. ನನಗೆ ತುಂಬ ದಿವಸದಿಂದ ಹುಡುಕ್ತಾ ಇದ್ದೆ ಸೇಮ್ ರೈನ್ಬೋ ಕಲರು, ಹಾಗಾಗಿ ಸಿಗ್ತಲ್ವಾ ಇದು ತೊಗೊಂಡೆ. ನಂದು ವಿವೋ V20 ಮೊಬೈಲು, ಹಾಗಾಗಿ ಈ ರೀತಿ ತೊಗೊಂಡಿದ್ದೀನಿ. ಇದು 180 ರುಪೀಸ್ ಇದು. ಅದಾದಮೇಲೆ ಇದು ಗೆಜ್ಜೆ ತೊಗೊಂಬಂದೆ ನೋಡಿ, ಕೈಯಲ್ಲಿ ಹಾಕೊಂಡಿದ್ದೀನಿ, ಕೈಯಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಇದು 50 ರುಪೀಸ್ ಇದು. ಚೆನ್ನಾಗಿ ಕಾಣಿಸ್ತಾ ಇದೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಈ ಕೈಗೆ ಮಾತ್ರ ಬಳೆ ಹಾಕ್ಕೊಂಡಿರ್ತೀನಿ, ಈ ಕೈಲಿ ಡೈಲಿ ವಾಚ್ ಹಾಕೋತೀನಲ್ವ, ಹಾಗಾಗಿ ಬೋಡ ಅನಿಸ್ತಾ ಇತ್ತು. ಯಾವಾಗಲೂ ವಾಚ್ ಹಾಕ್ಕೊಳ್ಳೋದಿಲ್ಲ, ಹೊರಗಡೆ ಹೋದಾಗೆಲ್ಲ ಹಾಕೋತಾ ಇರ್ತೀನಿ, ಮಿಕ್ಕ ಟೈಮಲ್ಲಿ ಮನೇಲಿದ್ದಾಗೆಲ್ಲ ಬೋಡ ಅನ್ನಿಸ್ತಾ ಇತ್ತು. ಹಾಗಾಗಿ ಇದನ್ನು ತೊಗೊಂಡೆ, ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಚೆನ್ನಾಗಿ ಕಾಣಿಸ್ತಾ ಇದೆಯಾ ನನ್ನ ಕೈಗೆ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಅದಾದಮೇಲೆ ನೋಡಿ, ಇದು ಗೆಜ್ಜೆ ಕಾಲಿಂದು ನೋಡಿ, ನನಗೆ ಇದು ತುಂಬ ಇಷ್ಟ ಆಯಿತು ನೋಡಿ. ಇದು 120 ರುಪೀಸು, ಈ ರೀತಿ ಇದೆ. 2 ತೊಗೊಂಡೆ ನೋಡಿ, 120 ರುಪೀಸ್ ಇದು. ಎಲ್ಟ್ರಿಂದ 240, ಇದು ಸೇರಿ 50, ಇದಿಷ್ಟು ಸೇರಿ 290 ರುಪೀಸ್ ಆಯಿತು ಇದಿಷ್ಟು. ಆದಮೇಲೆ ನೈಲ್ ಪಾಲಿಶ್ ನೋಡಿ, ಈ ಕಲರ್ ನಾನು ಹುಡುಕ್ತಾ ಇದ್ದೀನಿ ನೈಲ್ ಪಾಲಿಶು. ಇದು ಲ್ಯಾಕ್ಮಿ ಅವ್ರದ್ದು, ಅದು ಶೇಡ್ ಏನಾಗಿದೆ ಅಂದರೆ ಅದ್ರದ್ದು ನೈಲ್ ಪಾಲಿಶಲ್ಲಿ ಹೋಗ್ಬಿಟ್ಟಿದೆ. ನಾನು ಹುಡ್ಕಿದ್ರು ಸಿಗ್ತಾ ಇಲ್ಲ ಈ ಕಲರ್. ನಂಗೆ ತುಂಬ ಇಷ್ಟ ಇದು ನೋಡಿ, ಎಷ್ಟು ಡೀಸೆಂಟಾಗಿ ಕಾಣಿಸುತ್ತೆ ಗೊತ್ತಾ? ನನ್ನ ಫೇವ್ರೆಟ್ ನೈಲ್ ಪಾಲಿಶ್ ಇದು. ಆದರೆ ನನಗದು ಏನು ಹೇಳ್ತಾರೆ, ಅದ್ರದ್ದು ಶೇಡ್ ನಂಬರೇ ಗೊತ್ತಾಗ್ತಾ ಇಲ್ಲ, ಆ ರೀತಿ ಅಷ್ಟು ಯೂಸ್ ಮಾಡಿದ್ದೀನಿ ನೈಲ್ ಪಾಲಿಶ್ನ. ಇದಕ್ಕೆ ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇವೆರಡು ತೊಗೊಂಬಂದಿದ್ದೀನಿ. ಇದು 130 ರುಪೀಸ್ ಇದು, 2 ಓಕೆ, 60 ರುಪೀಸ್ ಆಯ್ತಿದ್ದು. ಅದಾದಮೇಲೆ ಇಯರಿಂಗ್ಸ್ ತೊಗೊಂಬಂದಿದ್ದೀನಿ ನೋಡಿ, ಇದೆಲ್ಲ 50 ರುಪೀಸ್ನ. ಇವತ್ತು ತೊಗೊಂಬಂದಿರೋ ಇಯರಿಂಗ್ಸ್ ಎಲ್ಲ ಕೂಡ 50 ರುಪೀಸೇ. ಜಾಸ್ತಿ ಇವಾಗ ದೊಡ್ಡದೆಲ್ಲ ತೊಗೊಳಿಕ್ಕೆ ಹೋಗಲ್ಲ, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಅವ್ರ ಹತ್ರ. ಆದರೆ ನನಗೆ ಅಷ್ಟು ದೊಡ್ಡ ದೊಡ್ಡ ಇಯರಿಂಗ್ಸ್ ಇಷ್ಟ ಆಗಲ್ಲ, ಹಾಗಾಗಿ ಸಿಂಪಲಾಗಿ ಚೆನ್ನಾಗಿರೋದನ್ನ ನೋಡಿಕೊಂಡು ತೊಗೊಂಬಂದಿದ್ದೀನಿ. ಇದಿಷ್ಟು 50 ರುಪೀಸ್ ಇತ್ತು. ಇದಿಷ್ಟು ಇಯರಿಂಗ್ಸ್ ತೊಗೊಂಬಂದೆ, ಇದಿಷ್ಟು ಇವತ್ತಿನ ಶಾಪಿಂಗ್. ಮತ್ತು ನಿಮಗೇನಾದರೂ ಇವತ್ತಿನ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದ ಒಂದು ಬೆಲ್ ಐಕನ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿದಾಗ ಅದನ್ನು ಕೂಡ ಕ್ಲಿಕ್ ಮಾಡಿ. ಆಗ ನಿಮಗೆ ಮುಂದೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಬ್ಲಾಗ್ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಮತ್ತು ಇನ್ನೊಂದು ಡಾಗೋ ಸಿಗೋಣ ಅಲ್ಲಿ, ಅವ್ರಿಗೆ ಎಲ್ಲರಿಗೂ ನಮಸ್ಕಾರ.